Hello friends, this is Shivanand. Thanks for subscribing my channel and thanks for your loving support. Friends, ivattine ee ondu video da topic enu anta nimge ee ondu video da thumbnail alli nodidre gothagirabodu. Ivattine ee ondu video dalli naavu students ge useful aguvanta ondu 5 applications gala bagge naavu ತಿಳ್ಕೊಳ್ತೀವಿ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು 5 ಅಪ್ಲಿಕೇಶನ್ಸ್ಗಳನ್ನ ನಾವು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಮತ್ತು ಈ ಅಪ್ಲಿಕೇಶನ್ಸ್ಗಳ ಒಂದು ಅಡ್ವಾಂಟೇಜಸ್ ಏನಂತ ನಾವೀಗ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕಾನ್ನ ಮರೆಯದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ನಾವೀಗ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣಿಸ್ತಾರೆ ಈ ಒಂದು ಸ್ಕ್ರೀನಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾರಂಥ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳ ಬಗ್ಗೆಯೂ ಕೂಡ ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ನೋಡ್ತಾ ನೀವು ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೀವು ತಿಳ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈಗ ನಂಬರ್ 1 ಅಪ್ಲಿಕೇಶನ್ ನಂಬರ್ 1 ಬಂದುಬಿಟ್ಟು ಇಮೇಜ್ ಟು ಟೆಕ್ಸ್ಟ್ ಅಂತ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಈ ಎಲ್ಲ ಅಪ್ಲಿಕೇಶನ್ಸ್ಗಳ ಲಿಂಕ್ ಕೂಡ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವು ಡೈರೆಕ್ಟಾಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು, ಈ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ಕೂಡ ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಒಂದು ಅಡ್ವಾಂಟೇಜ್ ಏನಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ನಮಗೆ ತುಂಬಾ ಸಿಂಪಲ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಸೆಟ್ಟಿಂಗ್ಸ್ಗಳನ್ನ ಕೂಡ ನಾವು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ನಮಗೆ ಇದರಲ್ಲಿ ಒಂದು ಕ್ಯಾಮ್ರಾದ ಒಂದು ಲೋಗೋ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಇಲ್ಲಿ 2 ಆಪ್ಷನ್ಸ್ ಕಾಣಿಸ್ತಾ ಇದೆ, ಒಂದು ಗ್ಯಾಲರಿ ಮತ್ತು ಒಂದು ಕ್ಯಾಮ್ರಾ ಅಂತ. ಬಟ್ ಈ ಅಪ್ಲಿಕೇಶನ್ ನಮಗೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಸೊ ಈಗ ಯಾವುದಾದ್ರು ಒಂದು ನೋಟ್ಸ್ನ ನಾವು ಈಗ ಎಲ್ಲಾದರೂ ಹೋದಲ್ಲಿ ಒಂದು ನೋಟ್ಸ್ ಆಗಿರ್ಬೋದು, ಅಥವಾ ನಾವು ಎಲ್ಲಾದರೂ ಹೋದಾಗ ಒಂದು ನೇಮ್ನ ಒಂದು ಬೋಲ್ಡ್ ಆಗಿರ್ಬೋದು, ಸೊ ಅಂಥ ಒಂದು ಟೈಮಲ್ಲಿ ಈ ಒಂದು ಕ್ಯಾಮ್ರಾದಿಂದ ನಾವು ಆ ಒಂದು ಫೋಟೋ ಕ್ಯಾಪ್ಚರ್ನ ಮಾಡ್ಕೊಂಡ್ರೆ ಸಾಕು. ಸೊ ಅದರಲ್ಲಿ ಇರುವಂಥ ಒಂದು ಕಂಪ್ಲೀಟ್ ಟೆಕ್ಸ್ಟ್ ಏನಿರುತ್ತೋ ಅದನ್ನು ನಾವು ಕಾಪಿನ ಮಾಡ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರು ಒಂದು ಫೋಟೋನ ಕ್ಲಿಕ್ನ ಮಾಡ್ತೀವಿ, ಅದರಲ್ಲಿ ಅಡ್ರೆಸ್ ಇರುತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಒಂದು ನಾವು ಅದನ್ನು ಆ ಅಡ್ರೆಸ್ನ ನಾವು ಟೈಪ್ನ ಮಾಡಿಬಿಟ್ಟು ಅದನ್ನು ಇನ್ನೊಬ್ಬರಿಗೆ ಸೆಂಡ್ನ ಮಾಡ್ತೀವಿ, ಒಂದಿಲ್ಲ ನಾವು ಡೈರೆಕ್ಟಾಗಿ ಆ ಒಂದು ಫೋಟೋನೇ ನಾವು ಸೆಂಡ್ನ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಅಪ್ಲಿಕೇಶನ್ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಯಾವ ರೀತಿ ಯೂಸ್ ಮಾಡುವಂತ ನಾವೀಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇಲ್ಲಿ ನೋಡ್ಬೋದು, ನಾನೀಗ ಇಲ್ಲಿ ಕ್ಯಾಮ್ರಾನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾದ ಮೇಲೆ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನಮ್ಮ ಒಂದು ಡಿವೈಸ್ನ ಒಂದು ರಿಯರ್ ಕ್ಯಾಮ್ರಾ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿ ಓಪನ್ ಆದ ತಕ್ಷಣ ನಾವು ಯಾವ ಒಂದು ಟೆಕ್ಸ್ಟ್ನ ನಾವು ಕಾಪಿನ ಮಾಡ್ಕೊಂಬಿಟ್ಟು ನಾವು ಯಾರಿಗಾದ್ರು ಸೆಂಡ್ ಮಾಡ್ಕೊತಿರ್ತೀವೋ, ಸೊ ಆ ಒಂದು ಫೋಟೋನ ನಾವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಅದರದ ಒಂದು ಫೋಟೋನ ನಾವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಸೊ ಈ ಒಂದು ಟೆಕ್ಸ್ಟ್ ಪೂರ್ತಿಯಾಗಿ ಬರೋ ಥರ ನಾವು ಈ ಒಂದು ಫೋಟೋನ ನಾವಿಲ್ಲಿ ಕ್ಯಾಪ್ಚರ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಕ್ಯಾಪ್ಚರ್ನ ಮಾಡಿದ ತಕ್ಷಣವೇ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಯೂಸ್ ಫೋಟೋ ಅಂತ ನಮಗೆ ಇಲ್ಲಿ ತೋರಿಸ್ತದೆ. ಆ ಒಂದು ಆಪ್ಷನ್ನ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ಕ್ರಾಪ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ನೀವು ಎಷ್ಟು ಟೆಕ್ಸ್ಟ್ನ ನಿಮಗೆ ಕಾಪಿನ ಮಾಡ್ಕೊಳ್ಬೇಕಂತ ಇರ್ತೀರೋ ಅದನ್ನು ಮಾತ್ರ ನೀವು ಇಲ್ಲಿ ಈ ರೀತಿಯಾಗಿ ಕ್ರಾಪ್ನ ಮಾಡ್ಕೊಳ್ಬೋದು. ಅಥವಾ ನೀವು ಪೂರ್ತಿಯಾದ ಒಂದು ಟೆಕ್ಸ್ಟ್ನ ನೀವು ಕಳಿಸ್ಬೇಕಂದ್ರೆ ಈ ರೀತಿಯಾಗಿ ಕ್ರಾಪ್ನ ಮಾಡ್ಕೊಳ್ಬೋದು. ಸೊ ಅದಾದ ತಕ್ಷಣ ಇಲ್ಲಿ ಕಾಣಿಸ್ತಾರೆ ಒಂದು ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣವೇ ನೀವು ಆ ಒಂದು ಪೇಜಲ್ಲಿ, ಅಂದರೆ ಈ ಒಂದು ಕಾಣಿಸಿರುವಂಥ ಒಂದು ಇಮೇಜಲ್ಲಿ ಇರುವಂಥ ಕಂಪ್ಲೀಟ್ ಟೆಕ್ಸ್ಟ್ ನಿಮಗೆ ಇಲ್ಲಿ ಕಾಪಿ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇದು ತುಂಬಾ ಈಸಿಯಾಗಿ ಆ ಒಂದು ಪಿಕ್ಚರ್ ಮೇಲೆ, ಅಂದರೆ ಆ ಒಂದು ಫೋಟೋ ಮೇಲೆ ಇರುವಂಥ ಕಂಪ್ಲೀಟ್ ಟೆಕ್ಸ್ಟ್ ನಮಗೆ ಇಲ್ಲಿ ಕಾಪಿನ ಮಾಡಿಕೊಟ್ಟಿದೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ಕಾಣಿಸೋರು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಟೆಕ್ಸ್ಟ್ ನಮಗೆ ಕಾಪಿ ಆಗುತ್ತೆ. ನಾವು ಇದನ್ನು ಡೈರೆಕ್ಟಾಗಿ ಯಾರಿಗೆ ಸೆಂಡ್ನ ಮಾಡ್ಬೇಕಂತ ಇರ್ತೀವೋ ಅವರಿಗೆ ನಾವು ಇದನ್ನು ಮೆಸೇಜಲ್ಲಾದ್ರೂ ನಾವು ಸೆಂಡ್ನ ಮಾಡ್ಬೋದು, ವಾಟ್ಸಪ್ಪಲ್ಲಾದರೂ ಸೆಂಡ್ನ ಮಾಡ್ಬೋದು. ಒಟ್ಟಿನಲ್ಲಿ ನಾವು ಟೆಕ್ಸ್ಟ್ನ ಬರೆಯೋದಕ್ಕಿಂತ ಇದನ್ನು ಈ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ನಾವು ಅದನ್ನು ಟೆಕ್ಸ್ಟ್ನ ಕಾಪಿನ ಮಾಡ್ಕೊಂಬಿಟ್ಟು ನಾವು ಯಾರಿಗಾದ್ರು ಸೆಂಡ್ನ ಮಾಡ್ಬೋದು. ಎಕ್ಸಾಂಪಲ್, ಈಗ ನಾನು ಅಲ್ಲಿ ಕಾಪಿನ ಮಾಡ್ಕೊಂಡಿರೋಂಥ ಒಂದು ಟೆಕ್ಸ್ಟ್ನ ಇಲ್ಲಿ ನಾನು ಪೇಸ್ಟ್ನ ಮಾಡ್ತಾ ಇದ್ದೀನಿ. ನೋಡ್ಬೋದು, ನೀವು ನಾನು ಪೇಸ್ಟ್ನ ಮಾಡಿದ ತಕ್ಷಣ ಆ ಒಂದು ಕಂಪ್ಲೀಟ್ ಟೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಒಂದು ಮೆಸೇಜಲ್ಲಿ ಪೇಸ್ಟ್ ಆಗಿದೆ. ಸೊ ಇದನ್ನು ಸಿಂಪಲಾಗಿ ನಾವು ಇದನ್ನು ಯಾರಿಗಾದ್ರೂ ಬೇಕಾದ್ರೆ ಸೆಂಡ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ನಾವು ಸೆಕೆಂಡ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಮ್ಯಾಥ್ ಟ್ರಿಕ್ಸ್ ಅಂತ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ನಮಗೆ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಒಂದು ಯೂಸ್ಫುಲ್ ಏನಂತಂದರೆ, ಈಗ ತುಂಬ ಮಕ್ಕಳು ಏನು ಮಾಡ್ತಾ ಇರ್ತಾರೆ, ಮೊಬೈಲ್ನ ಇಟ್ಕೊಂಡ ತಕ್ಷಣ ಗೇಮ್ಸ್ಗಳನ್ನ ಆಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಒಂದು ಅಪ್ಲಿಕೇಶನ್ಸು ಕೂಡ ಒಂದು ರೀತಿಯ ಒಂದು ಗೇಮ್ನ ಒಂದು ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲೂ ಕೂಡ ನಾವು ಗೇಮ್ ಥರ ನಾವು ಆಡ್ತಾನೆ ಈ ಒಂದು ನಾಲೆಜ್ನ ನಾವು ತೊಗೊಳ್ಬೋದು ಯಾವ ರೀತಿ ಅಂತ ನಾವು ಇದು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಮಗೆ ಇಲ್ಲಿ ಸಿಂಗಲ್ ಗೇಮ್, ಜಾಯಿಂಟ್ ಗೇಮ್, ಮತ್ತು ಮಲ್ಟಿಪ್ಲೇಯರ್ ಅಂತಿದೆ, ಮತ್ತು ಟ್ರೈನಿಂಗ್ ಮೋಡ್ ಅಂತ ಈ ರೀತಿಯ ತುಂಬಾ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಟ್ರೈನಿಂಗ್ ಮೋಡ್ ಅನ್ನೋದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟ್ರೈನಿಂಗ್ ಮೋಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಅಡಿಷನ್, ಸಬ್ಸ್ಕ್ರಿಪ್ಷನ್, ಆಮೇಲೆ ಮಲ್ಟಿಪ್ಲಿಕೇಷನ್ ಮತ್ತು ಡಿವಿಷನ್ ಈ ರೀತಿಯಾದ ಪ್ರತಿಯೊಂದು ಆಪ್ಷನ್ಸ್ಗಳನ್ನ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನಾವು ಅಡಿಷನ್ ಮೇಲೆ ಕ್ಲಿಕ್ ಮಾಡಿ
ನಂಬರ್ ಒನ್ ಎಡಿಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಮತ್ತೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲೊಂದು ಆರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಮಗೆ ಒಂದು ಲೆವೆಲ್ಸ್ಗಳು ಇರುತ್ತೆ, ಅಂದರೆ ಒಂದು 10 ಲೆವೆಲ್ಸ್ಗಳಿರುತ್ತೆ. ನಾವು ಒನ್ ಬೈ ಒನ್ ಆಗಿ ನಾವು ಲೆವೆಲ್ನ ಕಂಪ್ಲೀಟ್ನ ಮಾಡ್ತಾ ಹಾಗೆ ಹೋದಾಗೆಲ್ಲ ಸೊ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಇವೆಲ್ಲ ಅನ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಫಸ್ಟ್ ಒಂದು ಲೆವೆಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಣ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್, ಇಲ್ಲಿ ನಮಗೆ ಇಲ್ಲಿ ಒಂದು ಕ್ವಶನ್ ಕೇಳ್ತಾ ಇದೆ. ಸೊ ಇಲ್ಲಿ 8+11 ಈಸ್ ಈಕ್ವಲ್ ಟು 39 ಅಂತಿದೆ. ಸೊ ಇದು ರೈಟ್ ಆರ್ ರಾಂಗ್ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಸೊ ಇದು ರೈಟ್ ಅಂತಿದ್ರೆ ನಾವಿಲ್ಲಿ ರೈಟ್ ಮೇಲೆ ಕ್ಲಿಕ್ನ ಮಾಡೋಕ್ಕಾಗುತ್ತೆ. ಸೊ ಇದು ರಾಂಗ್ ಅಂತಿದ್ರೆ ರಾಂಗ್ ಮೇಲೆ ಕ್ಲಿಕ್ನ ಮಾಡೋದು, ರಾಂಗ್ ಅಂತಿದ್ರೆ ರಾಂಗ್ ಮೇಲೆ ಕ್ಲಿಕ್ ಮಾಡೋದು. ಅಲ್ಲಿ ಸರಿಯಾದ ಒಂದು ಆನ್ಸರ್ನ ನಾವು ಕೊಟ್ಟಾಗ ಏನಾಗುತ್ತೆ, ಈ ಒಂದು ಲೆವೆಲ್ಸ್ಗಳಲ್ಲಿ. ಸೊ ಈ ಒಂದು ಲೆವೆಲ್ಸ್ಗಳು ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಇಲ್ಲಿ ನಮ್ಮ ಒಂದು ಸ್ಕೋರ್ಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಅಂದರೆ ಇದನ್ನು ನಾವು ಮಕ್ಕಳ ಕೈಯಲ್ಲಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಟ್ಟಾಗ ಏನಾಗುತ್ತೆ, ಅವರ ಒಂದು ಜನರಲ್ ನಾಲೆಜ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಮತ್ತು ಅವರಿಗೆ ಒಂದು ರೀತಿಯಾಗಿ ಇದನ್ನು ಒಂದು ಗೇಮ್ನ ಆಡ್ತಾ ಇರೋ ಥರ ಒಂದು ಫೀಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಕೂಡ ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಫ್ರೆಂಡ್ಸ್, ಈಗ ಅಪ್ಲಿಕೇಶನ್ ನಂಬರ್ 3. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು mycbseguide.com ಅಂತ ನೋಡ್ಬೋದು ನೀವು. ಈ ಒಂದು ಅಪ್ಲಿಕೇಶನ್ನ ನಾವು ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಯಾವುದೇ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ತಕ್ಷಣ ಆ ಒಂದು ಅಪ್ಲಿಕೇಶನ್ ಕೇಳುವಂಥ ಪ್ರತಿಯೊಂದು ಪರ್ಮಿಷನ್ಸ್ಗಳನ್ನ ಕೂಡ ನೀವು ಅಲೋನ ಮಾಡಬೇಕಾಗುತ್ತೆ. ಅಲೋನ ಮಾಡಿದ ತಕ್ಷಣ ಆ ಒಂದು ಅಪ್ಲಿಕೇಶನ್ ಯೂಸ್ನ ಮಾಡೋದಕ್ಕೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ಸೊ ಇಲ್ಲಿ ಚೇಂಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ ಯೂಸ್ನ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಪರ್ಮಿಷನ್ಸ್ಗಳನ್ನ ಕೂಡ ನಾನು ಅಲೋನ ಮಾಡಿರೋದಕ್ಕೆ ನನಗೆ ಈ ರೀತಿಯಾಗಿ ತೋರಿಸ್ತಾ ಇದೆ. ನೀವು ಪ್ರತಿಯೊಂದು ಪರ್ಮಿಷನ್ಸ್ಗಳನ್ನ ಕೂಡ ನೀವು ಅಲೋನ ಮಾಡಿ ಆಮೇಲೆ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರೊಫೈಲ್ ಅಂತ ಇದೆ, ಅಲ್ಲಿ ಪ್ರೊಫೈಲಲ್ಲಿ ನಾವು ನೇಮ್ ಆಗಿರ್ಬೋದು, ಮತ್ತು ಲಾಸ್ಟ್ ನೇಮ್ ಆಗಿರ್ಬೋದು, ಮತ್ತು ಟೈಪ್ ಅಂತ ಇದೆ. ಟೈಪ್ ಅಂತಿದ್ದಾಗ ನಾವು ಸ್ಟೂಡೆಂಟ್ಸ್ ಅಥವಾ ಟೀಚರ್ ಅಥವಾ ಪೇರೆಂಟ್ ಅಂತ ಮೂರು ಒಂದು ಆಪ್ಷನ್ ಕೇಳ್ತಾ ಇದೆ. ಸೊ ಇದರಲ್ಲಿ ನೀವು ಪೇರೆಂಟ್ಸ್ ಆಗಿದ್ರೆ ಪೇರೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿ, ಟೀಚರ್ ಆಗಿದ್ರೆ ಟೀಚರ್ ಮೇಲೆ ಕ್ಲಿಕ್ನ ಮಾಡಿ, ಅಥವಾ ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡಿ. ನನಗೆ ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಕೋರ್ಸಸ್ ಅಂತ ಇದೆ. ಕೋರ್ಸಸ್ಸಲ್ಲಿ ನೀವು CBSEನ ಅಥವಾ ಮತ್ತು UP ಬೋರ್ಡ ಈ ರೀತಿಯಾದ ತುಂಬ ಬೋರ್ಡ್ಸ್ಗಳು ಸಿಗುತ್ತೆ, ಅಂದರೆ ಎಕ್ಸಾಮಿನೇಷನ್ ಬೋರ್ಡ್ ಇರುತ್ತೆ. ಸೊ ಇದರಲ್ಲಿ ನಾನೀಗ CBSEನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆನ ಮಾಡ್ತಾ ಇದ್ದೀನಿ. ಅದಾದ ತಕ್ಷಣ ಇಲ್ಲಿ ಮಾಡೆಲ್ ಅಂತ ಇದೆ. ಸೊ ಇಲ್ಲಿ ನೀವು ಯಾವ ಒಂದು ಕ್ಲಾಸ್ನ ಒಂದು ಸ್ಟೂಡೆಂಟ್ಸ್ ಆಗಿರ್ತೀರ ಅಥವಾ ನೀವು ಯಾವ ಒಂದು ಕ್ಲಾಸ್ನ ಸ್ಟೂಡೆಂಟ್ಸ್ಗೆ ನೀವು ಇದನ್ನು ತಿಳಿಸ್ಕೊಡ್ಬೇಕಂತ ಇರ್ತೀರ, ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಪ್ರೀಸ್ಕೂಲಿಂದ ಮತ್ತು 12th ಕ್ಲಾಸ್ವರೆಗೂ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ 5th ಕ್ಲಾಸ್ನ ನಾನು ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಮತ್ತೆ ನಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಸೆಲೆಕ್ಟ್ ಸಬ್ಜೆಕ್ಟ್ಸಸ್ ಅಂತ. ಸೊ ಇಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ಸ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ನ ನೀವು ತೊಗೊಳ್ಬೇಕಂತ ಇರ್ತಿರೋ, ಸೊ ಆ ಒಂದು ಸಬ್ಜೆಕ್ಟ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಇಂಗ್ಲೀಷ್ನ ತೊಗೊಂಡಿದ್ದೀನಿ. ಸೊ ಇಂಗ್ಲೀಷ್ನ ತೊಗೊಂಡ ತಕ್ಷಣ ಇಲ್ಲಿ ನಾನು ಅಪ್ಡೇಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಪ್ರತಿಯೊಂದು ಸಬ್ಜೆಕ್ಟ್ಸ್ಗಳನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ನಾನು ಎಕ್ಸಾಂಪಲಿಗೆ ಇಲ್ಲಿ ಇಂಗ್ಲೀಷ್ನ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಅಪ್ಡೇಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಇಲ್ಲಿ ನಮ್ಮ ಒಂದು ಅಂದರೆ ಲಾಸ್ಟ್ ಇಯರ್ ಎಕ್ಸಾಮ್ಸ್ ಆಗಿರೋ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ನಾವು ಈಸಿಯಾಗಿ ತೊಗೊಳ್ಬೋದು. ಇಲ್ಲಿ ಇರೋ ಯಾವುದಾದ್ರು ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ 2019 ಸೆಟ್ ಅಂತ ಇದೆ, ಮತ್ತು ಇಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ಸ್ 2019 ಇದೆ, 17 ಇದೆ. ಈ ರೀತಿಯಾಗಿ ನಿಮಗೆ ಯಾವ ಒಂದು ಮಾಡೆಲ್ನ ಒಂದು ಕ್ವಶನ್ ಪೇಪರ್ಸ್ಗಳು ಬೇಕಾಗಿರುತ್ತೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿರುತ್ತೆ ಅಂತ ನಮಗೆ ಇಲ್ಲಿ ಈ ರೀತಿಯಾಗಿ ತೋರಿಸ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದನ್ನು ನಾವು ಇದನ್ನು ನೋಡ್ತಾನೂ ಕೂಡ ನಮಗೆ ನೆಕ್ಸ್ಟ್ ಯಾವ ಒಂದು ಅಂದರೆ ಯಾವ ರೀತಿಯ ಒಂದು ಕ್ವಶನ್ಸ್ಗಳು ನಮಗೆ ಬರ್ಬೋದು ಅಂತಲೂ ಕೂಡ ನಾವು ಈ ಒಂದು ಅಪ್ಲಿಕೇಶನ್ ತಿಳ್ಕೊಳ್ಬೋದು. ಮತ್ತು ಇದನ್ನು ನಾವು ಇಲ್ಲಿ ಕಾಣಿಸ್ತಾರೆ ಒಂದು ಡೌನ್ಲೋಡ್ ಆಸ್ PDF ಅಂತ ಇದೆಯಲ್ಲ, ಅದ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕ್ವಶನ್ ಪೇಪರ್ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ನಾವು ಪ್ರಿಂಟೌಟ್ನ ಕೂಡ ತೆಗೆದುಬಿಟ್ಟು ನಾವು ಇದನ್ನು ಯೂಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈಗ ಅಪ್ಲಿಕೇಶನ್ ನಂಬರ್ 4. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಈಗ Adobe ಫಿಲ್ ಆ್ಯಂಡ್ ಸೈನ್ ಅಂತ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಯಾರಿಗೇ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಯಾವುದಾದ್ರು ಒಂದು ಆನ್ಲೈನಲ್ಲಿ ಬರುವಂಥ ಒಂದು ಅಪ್ಲಿಕೇಶನ್ಸ್ಗಳನ್ನ ನಾವು ಫಿಲ್ ಮಾಡಬೇಕಂತಂದರೆ ಈ ಒಂದು ಅಪ್ಲಿಕೇಶನ್ ನಾವು ಯೂಸ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದಾದ್ರು ಒಂದು ಅಪ್ಲಿಕೇಶನ್ನ ನಾವು ಈಗ ಫಿಲ್ ಮಾಡಬೇಕಾಗಿರುತ್ತೆ ಆನ್ಲೈನಲ್ಲಿ. ಸೊ ಅಂಥ ಒಂದು ಟೈಮಲ್ಲಿ ನಾವು ಏನು ಮಾಡ್ತೀವಿ, ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ನಾವು ಪ್ರಿಂಟೌಟ್ನ ತೊಗೊಂಡ್ಬಿಟ್ಟು ನಾವು ಅದನ್ನೇನು ಮಾಡ್ತೀವಿ, ಮತ್ತು ಫಿಲಪ್ನ ಮಾಡಿ ಮತ್ತೆ ಅದನ್ನು ಸ್ಕ್ಯಾನ್ನ ಮಾಡಿ ಸೆಂಡ್ನ ಮಾಡ್ತಾ ಇರ್ತೀವಿ. ಸೊ ಹಾಗೆ ಮಾಡಿದ್ರೆ ಹಾಗೆ ಮಾಡ್ಬೇಕಂದ್ರೆ ತುಂಬಾ ಸ್ವಲ್ಪ ಟೈಮ್ನ ವೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಆನ್ಲೈನಲ್ಲಿ ಬಂದಿರುವಂಥ ಒಂದು ಫಾರ್ಮ್ನ ಇಮಿಡಿಯೇಟಾಗಿ ಇದೇ ಒಂದು ಅಪ್ಲಿಕೇಶನಲ್ಲಿ ನಾವು ಫಿಲ್ನ ಮಾಡಿ ಮತ್ತೆ ರೀಸೆಂಡ್ನ ಮಾಡ್ಬೋದು. ಅದು ಹೇಗೆ ಅಂತ ನಾವೀಗ ನೋಡೋಣ.
ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ಒಂದು ಫಾರ್ಮ್ನ ನಾವೀಗ ಫಿಲಪ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಜಸ್ಟ್ ಆ ಒಂದು ಫಾರ್ಮ್ನ ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೇಮ್ ಅಂತ ಇದೆಯಲ್ಲ ಅದ್ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿ ನಾವೀಗ ಆ ಒಂದು ನೇಮ್ನ ನಾವಿಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಸೊ ಈಗ ನಾನು ಶಿವ ಅಂತ ಟೈಪ್ನ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾವು ಆ ಒಂದು ಫಾರ್ಮಲ್ಲಿ ನಾವು ನಮ್ಮ ನೇಮ್ ಆಗಲಿ ಯಾವುದನ್ನೇ ಆಗಲಿ ನಾವು ಫಿಲ್ನ ಮಾಡ್ತಾ ಇರಬೇಕಾದ್ರೆ ಡೈರೆಕ್ಟಾಗಿ ಆ ಒಂದು ಫಾರ್ಮಲ್ಲಿ ನಾವು ಫಿಲಪ್ನ ಮಾಡಿದ ಹಾಗೆಯೇ ಇಲ್ಲಿ ಇರುತ್ತೆ. ಸೊ ಇದನ್ನು ನಾವು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಸೊ ಇದು ಎಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೋ ಅಲ್ಲಿ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ಬೋದು. ಮತ್ತು ಇಲ್ಲಿ ಲಾಸ್ಟ್ ನೇಮ್ ಅಂತಿದೆ, ಸಿಟಿ ಅಂತಿದೆ, ಈ ರೀತಿ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಈ ರೀತಿಯಾಗಿ ಫಿಲಪ್ನ ಮಾಡ್ತಾ ಹೋಗ್ಬೋದು. ಅಂದರೆ ಇದರಲ್ಲಿ ನಾವು ಬರಿತಾ ಹೋಗ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಮೇಲ ಫೀಮೇಲ ಇದನ್ನೆಲ್ಲ ನಾವು ಈ ರೀತಿಯಾಗಿ ಸೆಲೆಕ್ಟ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ ಲಾಸ್ಟ್ ನೇಮ್ ಅಂತಿದೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ಲಾಸ್ಟ್ ನೇಮ್ ಬರೀ ಎಸ್ ಅಂತ ಇನಿಷಿಯಲ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಸೊ ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಅದು ಟೈಪ್ನ ಮಾಡ್ತಾ ಹೋಗುತ್ತೆ. ಸೊ ಅದಾದ ತಕ್ಷಣ ನಮಗೆ ಇಲ್ಲಿ ಫೈನಲಾಗಿ ಒಂದು ಸಿಗ್ನೇಚರ್ನ ಮಾಡಬೇಕಾದ ಒಂದು ಅವಶ್ಯಕತೆ ಇರುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ನಾವೇನು ಮಾಡೋದು, ಇದೇ ಒಂದು ಅಪ್ಲಿಕೇಶನಲ್ಲೇ ನಾವು ಆ ಸಿಗ್ನೇಚರ್ನ ಕೂಡ ನಾವು ಮಾಡ್ಬೋದು. ಅದು ಹೇಗೆ ಅಂತ ನಾವೀಗ ನೋಡೋಣ. ಇಲ್ಲಿ ಕಾಣಿಸ್ತಾರೆ ಈ ಒಂದು ಪೆನ್ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ ನಾವು ಒಂದು ಸಿಗ್ನೇಚರ್ನ ಮಾಡಿದ್ದೆ, ಅದಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕ್ರಿಯೇಟ್ ಸಿಗ್ನೇಚರ್ ಅಂತ ಇದೆ, ಅದ್ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಈ ಒಂದು ಕ್ರಿಯೇಟ್ ಸಿಗ್ನೇಚರ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಾವು ನಮ್ಮ ಒಂದು ಸಿಗ್ನೇಚರ್ನ ಕೂಡ ನಾವು ಇಲ್ಲಿ ಮಾಡ್ಬೋದು. ಸೊ ಈ ರೀತಿಯಾಗಿ ನಮ್ಮ ಸಿಗ್ನೇಚರ್ ಮಾಡಿ ಇಲ್ಲಿ ಡನ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆದಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸಿಗ್ನೇಚರ್ ಅಂತ ಕಾಣಿಸ್ತಾ ಇಲ್ಲ, ಅದರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೆ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಬೇಕು. ಪೆನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಾವು ಈಗ ತಾನೇ ಮಾಡಿರುವಂಥ ಒಂದು ಸಿಗ್ನೇಚರ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಆ ಒಂದು ಸಿಗ್ನೇಚರ್ ನಮಗೆ ಇಲ್ಲಿ ಬರುತ್ತೆ. ಸೊ ಮತ್ತೆ ಆ ಒಂದು ಸಿಗ್ನೇಚರ್ ಮೇಲೆ ನಾವು ಕ್ಲಿಕ್ನ ಮಾಡಿ, ಸೊ ಅದನ್ನು ನಾವು ಎಲ್ಲಿ ಸೆಟ್ ಮಾಡಬೇಕು ಅದನ್ನು ಅಲ್ಲಿ ಈಸಿಯಾಗಿ ಈ ರೀತಿಯಾಗಿ ಸೆಟ್ನ ಮಾಡ್ಬೋದು. ಮತ್ತು ಇದನ್ನು ಸ್ಮಾಲ್ ಮತ್ತು ಬಿಗ್ ಕೂಡ ನಾವು ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇದಾದ ತಕ್ಷಣ ನಮ್ಮ ಒಂದು ಕಂಪ್ಲೀಟ್ ಫಾರ್ಮ್ನ ನಾವು ಫಿಲಪ್ ಮಾಡೋದಾಗಿರುತ್ತೆ. ಸೊ ಇದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ಮೇಲೆ ಕಾಣಿಸ್ತಾರೆ, ಇದ್ರ ಶೇರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದನ್ನು ನಾವು ಯಾವುದರಿಂದ ನಾವು ಶೇರ್ನ ಮಾಡ್ಬೇಕಂತ ಇರ್ತೀವಿ ಅದರಲ್ಲಿ ಡೈರೆಕ್ಟಾಗಿ ಇದನ್ನು ಶೇರ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈಗ ಈ ಒಂದು ಅಪ್ಲಿಕೇಶನ್ ನಂಬರ್ 5. ಸೊ ಈ ಒಂದು ಫಿಫ್ತ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡು, ಇದು ಫಿಫ್ತ್ ಮತ್ತು ಲಾಸ್ಟ್ ಅಪ್ಲಿಕೇಶನ್ ಆಗಿದೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಇಂಗ್ಲೀಷ್ ಟು ಕನ್ನಡ ಅಂತ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆದ ಒಂದು ಅಪ್ಲಿಕೇಶನ್ ಆಗಿದೆ. ಯಾರಿಗೆ ಕೆಲವೊಂದು ಇಂಗ್ಲೀಷ್ ವರ್ಡ್ಸ್ಗಳ ಒಂದು ಮೀನಿಂಗ್ ಕನ್ನಡದಲ್ಲಿ ಬೇಕಾಗಿರುತ್ತೋ ಅಂಥವ್ರಿಗೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ನಾವು ಏನು ಮಾಡ್ಬೋದು, ಯಾವುದಾದ್ರೂ ಒಂದು ಇಂಗ್ಲೀಷ್ ವರ್ಡ್ನ ನಾವು ಇಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಹೆಲ್ಪ್ ಅಂತ ಮಾಡ್ತಾಯಿದ್ದೀನಿ. ಹೆಲ್ಪ್ ಅಂತ ನಾವು ಮಾಡಿದ ತಕ್ಷಣ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಅದರ ಒಂದು ಕನ್ನಡ ಮೀನಿಂಗ್ ಏನಿರುತ್ತೋ ಆ ಒಂದು ಕನ್ನಡ ಮೀನಿಂಗ್ನ ಪೂರ್ತಿಯಾಗಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಸಹಾಯ ಅಂತ ಇದೆ. ಸೊ ಈ ರೀತಿಯಾಗಿ ಮತ್ತು ಈ ಒಂದು ಕನ್ನಡ ಮೀನಿಂಗ್ನ ತೋರಿಸೋದಲ್ದೇ ಇದರ ಒಂದು ಆಪೋಸಿಟ್ ವರ್ಡ್ಸ್ಗಳನ್ನು ಕೂಡ ಇದು ನಮಗೆ ಇಲ್ಲಿ ಹೇಳುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಆ್ಯಂಟೋನಿಮಸ್ ಅಂತ ಇದೆಯಲ್ಲ, ಸೊ ಇದು ಒಂದು ಆಪೋಸಿಟ್ ವರ್ಡ್ ಆಗಿದೆ. ಅಂದರೆ ಈ ಒಂದು ಹೆಲ್ಪ್ನ ಒಂದು ಆಪೋಸಿಟ್ ವರ್ಡ್ಸ್ ಆಗಿದೆ. ಸೊ ಅದರ ಒಂದು ಆಪೋಸಿಟ್ ವರ್ಡ್ಸ್ಗಳನ್ನ ಕೂಡ ನಾವು ಇಲ್ಲಿಂದಲೇ ತಿಳ್ಕೊಳ್ಬೋದು. ಮತ್ತು ಇದರ ಒಂದು ಇಂಗ್ಲೀಷಲ್ಲಿ ನಾವು ಇದನ್ನು ಹೆಲ್ಪ್ ಅಂದಿದ್ದಕ್ಕೆ ಇದಕ್ಕೆ ಯಾವ ಮೀನಿಂಗ್ಸ್ಗಳು ಬರುತ್ತೆ, ಯಾವ್ಯಾವ ಅರ್ಥ ಬರುತ್ತೆ ಅನ್ನೋದನ್ನು ಕೂಡ ಇದನ್ನು ಪೂರ್ತಿಯಾಗಿ ಇದರಲ್ಲಿ ನಾವು ತಿಳ್ಕೊಳ್ಬೋದು. ಇಲ್ಲಿ ನೋಡ್ಬೋದು ನೀವು ಇದರ ಒಂದು ಇದು ವರ್ಬ ಅಥವಾ ಮತ್ತು ಏನು ಅಂತಲೂ ಕೂಡ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಯಾರಿಗೆ ಈ ಒಂದು ಅಪ್ಲಿಕೇಶನ್ ಒಂದು ನೆಸೆಸಿಟಿ ತುಂಬ ಇರುತ್ತೋ, ಸೊ ನಾವು ಈಗ ತುಂಬಾ ಇಂಗ್ಲೀಷ್ ವರ್ಡ್ಸ್ಗಳು ಬರ್ತಾ ಇರುತ್ತೆ, ಆ ಪ್ರತಿಯೊಂದು ವರ್ಡ್ಸ್ಗಳ ಒಂದು ಮೀನಿಂಗ್ನ ನಾವು ಕನ್ನಡದಲ್ಲಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಕೆಲವೊಂದು ಸಾರಿ ಅರ್ಥ ಆಗ್ತಿರುತ್ತೆ. ಅಂಥ ಒಂದು ಟೈಮಲ್ಲಿ ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ನ ಮಾಡ್ಬೋದು. ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ 5 ಅಪ್ಲಿಕೇಶನ್ಸ್ಗಳಲ್ಲಿ ನಿಮಗೆ ಯಾವ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ಫುಲ್ ಅನ್ನಿಸ್ತು, ಮತ್ತು ಈ ಅಪ್ಲಿಕೇಶನ್ಸ್ಗಳನ್ನ ನೀವು ಇನ್ಸ್ಟಾಲ್ ಮಾಡಿ ಯೂಸ್ನ ಮಾಡ್ಕೊಳ್ಬೋದು, ಇವು ತುಂಬಾ ಯೂಸ್ಫುಲ್ ಆದ ಒಂದು ಅಪ್ಲಿಕೇಶನ್ಸ್ಗಳಾಗಿದೆ. ಪ್ರತಿಯೊಬ್ಬರ ಒಂದು ಸ್ಟೂಡೆಂಟ್ಸ್ಗಳ ಒಂದು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಈ ಅಪ್ಲಿಕೇಶನ್ಸ್ಗಳು ಖಂಡಿತ ಇರಬೇಕಾಗುತ್ತೆ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ದಯವಿಟ್ಟು ನಮಗೆ ಕಮೆಂಟ್ಸ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಸ್ಗಳು ನಿಮಗೆ ಬೇಕಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್.